ನಮಸ್ಕಾರ. ನೀವೆಲ್ಲರಿಗೂ ತಿಳಿದಿರೋ ಹಾಗೆಯೇ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಇಂದ ನಾವು ನಿಮಗೆ ಲಿನಕ್ಸ್ ಟೂಲ್ಸ್ನ ಕಲಿಸ್ತಾ ಬರ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತು ಕೂಡ ಒಂದು ಹೊಸ ಟೂಲ್ನ ಕಲ್ತ್ಕೊಳ್ಳೋಣ. ಯಾವುದು ಈ ಹೊಸ ಟೂಲ್ ಅಂತಂದರೆ ಆ ಟೂಲ್ ಹೆಸರು ಟಕ್ಸ್ ಪೇಂಟ್ ಅಂತಂದ್ಬಿಟ್ಟು. ಸೊ ಹೆಸರಲ್ಲೇ ಇರೋ ಹಾಗೆಯೇ ಇದು ಒಂದು ಪೇಂಟ್ ಮಾಡಲಿಕ್ಕೆ ಇರೋವಂಥ ಒಂದು ಟೂಲ್. ಸೊ ಹಾಗಾದರೆ ನಾನು ಈ ಟಕ್ಸ್ ಪೇಂಟ್ಗೆ ನಿಮಗೆ ಪೂರ್ತಿಯಾಗಿ ಕಲಿಸೋದಕ್ಕೆ ಎರಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಟೂಲ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಅದರ ಜೊತೆಗೆ ಕಂಪ್ಲೀಟಾಗಿ ಈ ಟೂಲ್ ಒಳಗಡೆ ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಾಜೆಕ್ಟ್ ಅಂತ ತೊಗೊಂಡು ಅದರಲ್ಲಿ ನಿಮ್ಮೊಂದು ಪೇಂಟ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು, ಈ ಒಂದು ಟಕ್ಸ್ ಪೇಂಟಲ್ಲಿ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಹಾಗಾದರೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋಣ ಈ ಒಂದು ಹೊಸ ಒಂದು ಟೂಲ್ನ. ಮೊದಲನೇದಾಗಿ ನಾನು ಮುಂಚೆ ಎಲ್ಲ ನಿಮಗೆ ಹೇಳ್ಕೊಡ್ತಿದ್ದಲ್ವ ಟೂಲ್ಸು, ಅವಾಗ ನಾನು ಏನು ಮಾಡ್ತಾ ಇದ್ದೆ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಸೊ ಎಲ್ಲಿ ಮಾಡ್ತಾ ಇದ್ವಿ ನಾವು ಹೋಗಿ ಅಂದರೆ, ಇಲ್ಲಿ ಉಬುಂಟು ಸಾಫ್ಟ್ವೇರ್ಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಎ ಅಂತ ಕಾಣಿಸ್ತಾ ಇದೆ, ಅಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೆ. ಇಲ್ಲಿ ಸರ್ಚಿಗೆ ಬಂದು ಸರ್ಚಲ್ಲಿ ನಾನು ಅದು ಯಾವುದು ಟೂಲ್ ಹೇಳ್ಕೊಡ್ತಾ ಇದ್ದೆ ಅದನ್ನು ಟೈಪ್ ಮಾಡ್ತಾ ಇದ್ದೆ. ಸೊ ಈಗ ನಾನು ಟಕ್ಸ್ ಪೇಂಟ್ ಅಂತ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಇದು ಹೇಳ್ಕೊಡ್ತಾ ಇದ್ದೀವಲ್ವ ಹಾಗಾಗಿ. ಸೊ ಟೈಪ್ ಮಾಡಿದ್ವಿ, ನಾನು ಅಲ್ಲಿ ಸಿಗ್ತಾ ಇತ್ತು, ನಾನು ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ದೆ ನಮ್ಮ ಒಂದು ಸ್ಟೋರಲ್ಲೇ, ಅಂದರೆ ಉಬುಂಟು ಸಾಫ್ಟ್ವೇರಲ್ಲಿ, ಬಟ್ ಆ್ಯಪ್ ಸ್ಟೋರಲ್ಲಿ. ಬಟ್ ಇಲ್ಲಿ ನೋ ಅಪ್ಲಿಕೇಶನ್ ಫೌಂಡ್. ಸೊ ನಾವೇನು ಟೂಲ್ನ ಹೇಳ್ಕೊಡ್ತಾ ಇದ್ದೀವಿ ಅದು ನಮ್ಮ ಒಂದು ಉಬುಂಟು ಆ್ಯಪ್ ಸ್ಟೋರ್ ಅಥವಾ ಉಬುಂಟು ಸಾಫ್ಟ್ವೇರಲ್ಲಿ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಒಂದು ಕಮ್ಯಾಂಡ್ನ ರನ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ವಾ ಅದ್ರಲ್ಲಿ ವರ್ಕ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ತಲೆನೋವು ಕೆಲಸ ಅಲ್ಲವೇ ಅಲ್ಲ, ತುಂಬ ಸಿಂಪಲ್ ಅಂದರೆ ಸಿಂಪಲ್. ನಿಮಗೆ ಒಂದೇ ಒಂದು ಕಮ್ಯಾಂಡ್ ಲೈನ್ನ ಬರೆದುಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಬಿಡ್ಬೋದು. ಸೊ ತುಂಬ ಈಸಿಯಾಗಿ ಒಂದು 5 ನಿಮಿಷದ ಒಳಗಡೆ ಆಗೋಗುತ್ತೆ ಇನ್ಸ್ಟಾಲು. ಸೊ ಹೇಗೆ ಮಾಡೋದು ಅದು ಇನ್ಸ್ಟಾಲ್ ಅಂತಂದರೆ, ಇನ್ನು ಶೋ ಅಪ್ಲಿಕೇಶನ್ಸ್ ಹೋಗಿ, ಇಲ್ಲಿ ಟೈಪ್ ಯುವರ್ ಟು ಸರ್ಚಲ್ಲಿ ಟರ್ಮಿನಲ್ ಅಂತ ಕೊಡಿ. ಸೊ ಟರ್ಮಿನಲ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಟರ್ಮಿನಲ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಸೊ ಇಲ್ಲಿ ನಂದು ಇಂಡಿಯಾ, ನಂದು ಏನು ಕಂಪ್ಯೂಟರ್ ನೇಮ್ ಕೊಟ್ಟಿರ್ತೀನಲ್ವಾ, ಸೊ ಅದು ಬರುತ್ತೆ. ನಿಮ್ದು ಏನು ಕೊಟ್ಟಿರ್ತಾರೋ ಅದು ಬಂದಿರುತ್ತೆ. ಸೊ ಇಲ್ಲಿ ನೀವು ಒಂದೇ ಒಂದು ಕಮ್ಯಾಂಡ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಅದು ಏನು ಕಮ್ಯಾಂಡ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಇದನ್ನು ನೀವು ಬರ್ಕೊಳೋದಿದ್ರೆ ಬರ್ಕೊಂಡ್ಬಿಡಿ ಒಂದು ಕಡೆ. ಓಕೆ, ಒನ್ ಸೆಕೆಂಡ್. ಓಕೆ, ಸೊ ನಾನು ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಏನೋ ಒಂದು ಸ್ಲೈಡಲ್ಲಿ ಹಾಕ್ಬಿಟ್ಟು ಸೂಡೋ ಆಪ್ಟ್ ಹೈಫನ್ ಗೆಟ್ ಮತ್ತು ಒಂದು ಸ್ಪೇಸು ಇನ್ಸ್ಟಾಲ್ ಸ್ಪೇಸ್ TUX ಟಕ್ಸ್ ಪೇಂಟ್ PAINT ಪೇಂಟ್. ಸೊ ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ, ಬಿಕಾಸ್ ಇದು ಒಂದೇ ಲೈನ್ ಕಮ್ಯಾಂಡ್ ನಾವು ಈ ಒಂದು ಟಕ್ಸ್ ಪೇಂಟ್ ಟೂಲ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಬಳಸೋದು. ಸೊ ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡಿ. ಇಲ್ಲ ಅಂತಂದರೆ ನಾವು ಈ ವಿಡಿಯೋನ ಒಂದು ಏನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾವು ಇದನ್ನು ನಿಮಗೆ ಇರುತ್ತೆ, ನೀವು ಅದರಲ್ಲೂ ಕೂಡ ಕಾಪಿ ಮಾಡ್ಕೋಬೋದು, ಅದರಲ್ಲೂ ಕೂಡ ತೊಗೋಬೋದು. ಸೊ ಈಗ ನಾನು ಇದನ್ನು ನಾನು ಟರ್ಮಿನಲ್ ಓಪನ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅಲ್ಲಿ ಬಂದು ನಾನು ಟೈಪ್ ಮಾಡ್ಕೋಬೇಕಾಗುತ್ತೆ ಏನಂತ, SUDO ಸೂಡೋ ಸೇಮ್ ಅದು ನಾನು ಏನು ಕೊಟ್ಟಿದ್ದೀನಲ್ಲ ಅದು ಆ್ಯಪ್ಟ್. ಸೊ ಸ್ಪೇಸ್ ಇದ್ರೆ ಸ್ಪೇಸು ಕೊಡಬೇಕಾಗುತ್ತೆ. ನೆಕ್ಸ್ಟು ಹೈಫನ್ ಗೆಟ್ ಇನ್ಸ್ಟಾಲ್ ಟಕ್ಸ್ ಪೇಂಟ್. ಸೊ ನಾನು ಅದನ್ನು ಟೈಪ್ ಮಾಡಿಕೊಂಡು ಎಂಟರ್ ಅಂತ ಕೊಡಬೇಕಾಗುತ್ತೆ. ಸೊ ಎಂಟರ್ ಅಂತ ಕೊಟ್ಟಮೇಲೆ ಎಂಟರ್ ಕೊಡಿ. ಎಂಟರ್ ಕೊಟ್ಟಮೇಲೆ ನಿಮ್ಮದು ಪಾಸ್ವರ್ಡ್ ಕೇಳುತ್ತೆ, ನೀವೇನು ಕಂಪ್ಯೂಟರ್ ಪಾಸ್ವರ್ಡ್ ಕೊಟ್ಟಿರ್ತೀರಲ್ವಾ, ಸೊ ಆ ಪಾಸ್ವರ್ಡ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇದು ಒಂದು 5 ನಿಮಿಷ ತೊಗೊಳೋದ್ರಿಂದ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಸುಮ್ಮನೆ ಲೆಂತ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ಆಗಲೇ ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಸೇಮ್ ಇದೇ ಥರ ಆ್ಯಪ್ಟ್ ಏನು ಸೂಡೋ ಆ್ಯಪ್ಟ್ ಗೆಟ್ ಇನ್ಸ್ಟಾಲ್ ಟಕ್ಸ್ ಪೇಂಟ್ ಅಂತಕೊಂಡು ಎಂಟರ್ ಕೊಟ್ಬಿಟ್ಟು ನಾನು ಇಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದೀನಿ, ಅದಾದಮೇಲೆ ಎಂಟರ್ ಅಂತ ಕೊಟ್ಟಿದ್ದೀನಿ. ಸೊ ಎಂಟರ್ ಅಂತ ಆದಮೇಲೆ ಇಲ್ಲಿ ಒಂದು ಅದಷ್ಟಕ್ಕದೇ ಏನೋ ಬೈ ಅದು ಈ ಲೈನ್ಸ್ ಎಲ್ಲ ತೊಗೊತಾ ಇದೆ, ಪ್ಯಾಕೇಜಸ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಈ ಟೂಲ್ ರಿಲೇಟೆಡ್ ಪ್ಯಾಕೇಜಸ್ ಎಲ್ಲನೂ. ಅದಾದಮೇಲೆ ಇಲ್ಲಿ ಕೇಳುತ್ತೆ ಡು ಯು ವಾಂಟ್ ಟು ಕಂಟಿನ್ಯೂ ಅಂತ, ಇಲ್ಲಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ ಇಲ್ಲಿ ನೋಡಿ, ಹಾಂ ಡು ಯು ವಾಂಟ್ ಟು ಕಂಟಿನ್ಯೂ ಅಂತ. ಸೊ ಅವಾಗ ನೀವು ಒಂದೇ ಒಂದು ಲೆಟರ್ನ ಟೈಪ್ ಮಾಡಬೇಕು, ಅದು ಯಾವುದು ಅಂದರೆ ವೈ ಅಂದರೆ ಎಸ್, ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಎಸ್ ವೈ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡಿ. ಸೊ ಎಂಟರ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಈ ಥರ ಎಲ್ಲ ಅದು ಪ್ಯಾಕೇಜ್ನ ಏನು ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಎಲ್ಲ ಅದ್ರದ್ದು ರಿಲೇಟೆಡ್ ಏನೇನಿದೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಡೆಗೆ ಇನ್ಸ್ಟಾಲ್ ಆದಮೇಲೆ ಇದು ಇಂಟರ್ನೆಟ್ ಇರಬೇಕಾಗುತ್ತೆ, ಇದೊಂದು ವಿಷಯ ನೀವು ನೋಟ್ ಮಾಡ್ಕೋಬೇಕು. ಏನಂತಂದರೆ ನೀವು ಇನ್ಸ್ಟಾಲ್ ಮಾಡ್ಕೊತೀರಲ್ವಾ ಈ ಟೈಮಲ್ಲಿ ಇಂಟರ್ನೆಟ್ ಇಟ್ಕೋಬೇಕಾಗುತ್ತೆ. ಸೊ ನೀವು ಇಂಟರ್ನೆಟ್ನ ವೈಫೈ ಕನೆಕ್ಟ್ ಮಾಡಿಕೊಂಡು ನೀವು ಅಥವಾ ಮೊಬೈಲ್ ಹಾಟ್ಸ್ಪಾಟಲ್ಲಿ ಕೂಡ ನೀವು ಕನೆಕ್ಟ್ ಮಾಡಿಕೊಂಡು ನೀವು ಇಂಟರ್ನೆಟ್ನ ಕನೆಕ್ಟ್ ಮಾಡಿಕೊಂಡು ಕಂಪ್ಯೂಟರ್ಗೆ ಈ ಒಂದು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಮಾತ್ರ ಏನು ಇಂಟರ್ನೆಟ್ನ ಯೂಸ್ ಇಟ್ಕೊಂಡಿರಬೇಕಾಗುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ನೀವು ಇಂಟರ್ನೆಟ್ನ ಇಂಟರ್ನೆಟ್ ಇಲ್ಲ ಅಂತಂದ್ರೂ ನೀವು
ಟೂಲ್ನ ಉಪಯೋಗಿಸ್ಕೋಬಹುದು. ಆದರೆ ಇನ್ಸ್ಟಾಲ್ ಮಾಡೋಕ್ಕೆ ಮಾತ್ರ ಇಂಟರ್ನೆಟ್ ಇರಲೇಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇತ್ತು ಅಂತಂದರೆ 3 ನಿಮಿಷದಲ್ಲೇ ಆಗೋಗುತ್ತೆ, 3-4 ನಿಮಿಷದಲ್ಲೇ. ಒಂದು ಸ್ವಲ್ಪ ಸ್ಲೋ ಇತ್ತಂದರೆ 1-5 ನಿಮಿಷದಲ್ಲಂತೂ ಆಗುತ್ತೆ. ಅದಾದಮೇಲೆ ಕಡೆಗೆ ನಿಮ್ಮ ಮತ್ತೆ ಸ್ಟಾರ್ಟಿಂಗ್ ಲೈನ್ ಬಂದಿತ್ತಲ್ವ ಇಲ್ಲಿ, ಏನು ಕಂಪ್ಯೂಟರ್ ಹೆಸರು, ಅದು ಕಡೆಗೆ ಇಲ್ಲಿ ಅದು ಬರೋ ತನಕ ಅದು ಟೈಮ್ ತೊಗೊಳುತ್ತೆ. ಆಗಕ್ಕೆ ಇದು ಬಂದಿದೆ ಅಂದರೆ ಅದು ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಸೊ ಇದು ಇನ್ಸ್ಟಾಲ್ ಆದಮೇಲೆ ನೀವು ಇದನ್ನು ಕ್ಲೋಸ್ ಮಾಡ್ಕೊಂಬಿಡ್ಬೋದು. ಸೊ ಕ್ಲೋಸ್ ಆದಮೇಲೆ ನೀವು ಅದು ಇನ್ಸ್ಟಾಲ್ ಆಗಿರುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ಸೊ ಇದು ಇನ್ಸ್ಟಾಲೇಷನ್ ಪ್ರೋಸೆಸ್ಸು, ತುಂಬ ಸಿಂಪಲ್ಲು. ಒಂದೇ ಒಂದು ಲೈನ್ ಕಮ್ಯಾಂಡ್ ನೀವು ಬರೀಬೇಕು, ಅದು ಯಾವುದಂದ್ರೆ ಸೂಡೋ ಆಪ್ಟ್ ಹೈಫನ್ ಗೆಟ್ ಇನ್ಸ್ಟಾಲ್ ಟಕ್ಸ್ ಪೇಂಟ್. ಸೊ ಇದನ್ನೊಂದನ್ನ ನೀವು ನೋಟ್ ಮಾಡ್ಕೊಂಡ್ಬಿಡಿ. ನೋಟ್ ಮಾಡಿಕೊಂಡು ನಾನೇನು ಹೇಳೋದಂದ್ರೆ, ಟೀಚರ್ಸ್ ನೀವು ಎಷ್ಟು ನಿಮ್ಮ ಕಂಪ್ಯೂಟರ್ಸ್ ಇರುತ್ತೆ ನಿಮ್ಮ ಶಾಲೆಯಲ್ಲಿ, ಎಷ್ಟಿರುತ್ತೆ ಅದೆಲ್ಲದಕ್ಕೂ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ. ಬಿಕಾಸ್ ಇದು ಇಲ್ದಿರೋ ಕಾರಣಕ್ಕಾಗಿ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಕಮಾಂಡ್ನ ರನ್ ಮಾಡಿ ಟರ್ಮಿನಲಲ್ಲಿ. ಸೊ ಹಾಗಾಗಿ ನೀವು ತುಂಬ ಸಿಂಪಲ್ ಅಲ್ವಾ, 2 ನಿಮಿಷದಲ್ಲಿ ಅರ್ಥ ಆಗೋಗಿದೆ ನಿಮಗೆ. ಸೊ 5 ನಿಮಿಷದಲ್ಲಿ ಎಲ್ಲ ಒಂದೊಂದು ಸಿಸ್ಟಮಲ್ಲೂ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇದನ್ನು ನೀವು ಟೀಚರ್ಸ್ ಮಕ್ಕಳಿಗೆ ನೀವು ಮಾಡ್ಕೊಟ್ಬಿಡಿ ಸಿಸ್ಟಮ್ಸಲ್ಲೆಲ್ಲ ಅದರಲ್ಲೂ. ಸೊ ಇಷ್ಟೇ ಪ್ರೋಸೆಸ್ಸು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ. ಅದು ಕ್ಲೋಸ್ ಮಾಡ್ಕೊಂಬಿಡ್ಬೋದು ನೀವು ಟರ್ಮಿನಲ್ಲು. ಸೊ ಲಾಸ್ಟಲ್ಲಿ ಇದು ಲೈನ್ ಬಂದಮೇಲೆ ನೋಡಿ, ಈ ಥರ ಲೈನ್ ಬಂದಮೇಲೆ ನೀವು ಲಾಸ್ಟಲ್ಲಿ ಇದು ನೀವು ನಿಮ್ಮದು ಹೆಸರು ಬರುತ್ತೆ, ನಿಮ್ಮ ಕಂಪ್ಯೂಟರ್ ನೇಮು. ಸೊ ಅದು ಬಂದಮೇಲೆ ಅದು ಇನ್ಸ್ಟಾಲೇಷನ್ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಮಾಮೂಲಿ ಹೇಗೆ ಮಾಡ್ತಾ ಇದ್ವಿ, ಇಲ್ಲಿ ಶೋ ಅಪ್ಲಿಕೇಶನ್ಸ್ಗೆ ಹೋಗಿ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಹುಡುಕ್ತಾ ಇದ್ವಿ ಅಲ್ವಾ. ಸೊ ಇಲ್ಲಿ ನಾನು ಟಕ್ಸ್ ಪೇಂಟ್ ಅಂತ ಟೈಪ್ ಮಾಡ್ಕೊತೀನಿ ನೋಡಿ, ಟಕ್ಸ್ ಪೇಂಟ್ PAINT. ಸೊ ಟಕ್ಸ್ ಪೇಂಟ್ ಅಂತ ಬಂದಮೇಲೆ ಇದು 2 ಬಂದಿದೆ. ಟಕ್ಸ್ ಪೇಂಟ್ ಅಂತ ಒಂದು ಟೂಲ್ ಬಂದಿದೆ, ಅದ್ರ ಜೊತೆ ಕಾನ್ಫಿಗರೇಷನ್ ಅಂತಲೇ ಸೆಟ್ಟಿಂಗ್ಸ್ಗೂ ಕೂಡ ಸೆಪ್ರೇಟ್ ಆಗಿದೆ ಅಷ್ಟೇ. ಸೊ ಈಗ ನಾನು ಟಕ್ಸ್ ಪೇಂಟ್ನ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಟಕ್ಸ್ ಪೇಂಟ್ ಕ್ಲಿಕ್ ಮಾಡಿದ್ಮೇಲೆ ಅದು ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೇನಾದರೂ ಇದು ಚಿಕ್ಕದಾಗಿ ಬಂತು ಅಂತಂದರೆ, ಇದು ನಾನು ಹಳೇದು ಮಾಡಿರೋದು ಓಪನ್ ಆಗಿದೆ. ಸೊ ದಟ್ಸ್ ಓಕೆ, ನಾನು ಹೊಸದನ್ನ ಓಪನ್ ಮಾಡ್ಕೊತೀನಿ. ಸಿ ಓಪನ್ ಆದರೆ ಈ ಥರ ಕಾಣಿಸುತ್ತೆ. ಓಕೆ, ನಿಮಗೆ ಇದೇನಾದರೂ ಚಿಕ್ಕದಾಗಿ ಬಂದಿದೆ ಅಂತ ಅಂದರೆ, ಈ ಒಂದು ಏನು ಓಪನ್ ಆದಮೇಲೆ ಈ ಥರ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ, ಇದು ಚಿಕ್ಕದಾಗಿ ಬಂದಿದೆ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತ ನಾನು ಅದನ್ನು ತೋರಿಸ್ತೀನಿ. ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಬಂದಿದೆ. ನೀವೇನು ಮಾಡ್ಬೋದು ಅಂದರೆ, ಚಿಕ್ಕದಾಗಿ ಬಂದರೆ ನಿಮ್ಗೆ ಹಾಗೆ ಇಟ್ಕೋಬೇಕಂದ್ರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಡಿಫಾಲ್ಟಾಗಿ ಚಿಕ್ಕದಾಗಿ ಬರುತ್ತೆ. ಸೊ ಅಲ್ಲಿಗೆ ಏನು ಮಾಡಬೇಕು, ಟಕ್ಸ್ ಪೇಂಟ್ ಕಾನ್ಫಿಗರೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ಇದೆಲ್ಲ ಏನೇನಿದೆಯಲ್ಲ, ಈ ಲ್ಯಾಂಗ್ವೇಜಸ್ಸು, ಮೌಸು, ಇದೆಲ್ಲ ಹೆಂಗೆಂಗಿದೆಯೋ ಹಾಗೆ ಬಿಟ್ಬಿಡಿ. ಬಟ್ ಇಲ್ಲಿ ಬಂದು ಎಲ್ಲಿ ಹೇಳಿ ವಿಡಿಯೋ ಆ್ಯಂಡ್ ಸೌಂಡಲ್ಲಿ ಇಲ್ಲಿ ಇದು ಟಿಕ್ ಆಗಿರುತ್ತೆ, ಇದು ಲೈನು ಇಲ್ಲಿ ನಾನು ಏನು ಬಾಕ್ಸಲ್ಲಿ ಚೆಕ್ ಆಗಿರುತ್ತೆ ಇದು ಟಿಕ್ ಮಾರ್ಕು, ಅದನ್ನು ಅನ್ಚೆಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿ ತೆಗೀರಿ. ಅದಾದಮೇಲೆ ನಿಮ್ಗೆ ಅದು ಅಲೌವ್ ಮಾಡುತ್ತೆ ಎಡಿಟ್ ಮಾಡೋಕ್ಕೆ. ಇಲ್ಲ ಅಂತಂದರೆ ನೋಡಿ, ನಾನು ಟಿಕ್ ಆಗಿದ್ದರೆ ಅದು ನನಗೆ ಕ್ಲಿಕ್ ಮಾಡೋಕ್ಕೂ ಕೂಡ ಅದು ಬಿಡಲ್ಲ. ಸೊ ಹಾಗಾಗಿ ನೀವು ಇದನ್ನು ತೆಗೆದ್ಬಿಟ್ಟು, ಸೊ ತೆಗೆದ್ರೆ ಅದು ನಿಮಗೆ ಎಡಿಟ್ ಮಾಡೋದಕ್ಕೆ ಬಿಡುತ್ತೆ. ಇಲ್ಲಿ ನೀವು ಮುಂಚೆ ಡಿಫಾಲ್ಟಾಗಿ ಹೆಂಗಿರುತ್ತೆ ಅದು ಅಂದರೆ 800x600 ಅಂತ ಇರುತ್ತೆ ಈ ಥರ. ಅಂದರೆ ನೀವು ಓಪನ್ ಮಾಡ್ಕೊಂಡ್ಮೇಲೆ, ನಾನು ಚೇಂಜ್ ಮಾಡ್ಕೊಂಡಿರೋದ್ರಿಂದ ಅದು ಚೇಂಜ್ ಆಗಿದೆ ಅಷ್ಟೇ, ಆವಾಗ ಚಿಕ್ಕದಾಗಿ ಬಂದಿರುತ್ತೆ. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಅಪ್ಲೈ ಮಾಡಿ ಕ್ಲೋಸ್ ಮಾಡ್ತೀನಿ. ಇದು ಸಹ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಆದಮೇಲೆ ನಾನು ಮತ್ತೆ ಟಕ್ಸ್ ಪೇಂಟಿಗೆ ಹೋಗಿ ನೋಡಿ, ಈ ಥರ ಚಿಕ್ಕದಾಗಿ ಬರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದಾಗ ಈ ಥರ ಚಿಕ್ಕದಾಗಿ ಬರುತ್ತೆ. ಸೊ ಇದು ಚಿಕ್ಕದಾಯಿತು ಅಂದರೆ ಮಕ್ಕಳಿಗೆ ನೀಟಾಗಿ ಆಪ್ಷನ್ಸ್ ಎಲ್ಲ ದೊಡ್ಡದಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಇಲ್ಲಿ ಚೇಂಜಸ್ ಹೇಳ್ಕೊಡ್ತೀನಿ ಅಲ್ಲಿ ಮಾಡಿ. ಇಲ್ಲ ಅಂತಂದರೆ ನೀವು ಇಷ್ಟೇ ಇಟ್ಕೊಂಡ್ರೆ ಫೈನ್, ಪರವಾಗಿಲ್ಲ. ಅಂದರೆ ಇಲ್ಲ ಅಂತಂದರೆ ಕ್ಲೋಸ್ ಮಾಡಿಬಿಟ್ಟು ನೀವು, ನಾನು ಹೇಳ್ಕೊಡ್ತೀನಿ ಈಗ ಚೇಂಜಸ್ ಎಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ, ಇಲ್ಲಿ ಟಕ್ಸ್ ಪೇಂಟ್ ಕಾನ್ಫಿಗರೇಷನ್ಗೆ ಹೋಗಿ, ಇಲ್ಲಿ ವಿಡಿಯೋ ಆ್ಯಂಡ್ ಸೌಂಡ್ ಹೋಗಿ, ಇಲ್ಲಿ ಟಿಕ್ ಮಾಡಿರೋದನ್ನು ತೆಗೆದು ಇಲ್ಲಿ 1280x ವಿಂಡೋ ಸೈಜ್ನ 720 ಮಾಡಿ. ಸೊ ದಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅಷ್ಟೇ, ನೀಟಾಗಿ ದೊಡ್ಡದಾಗ ಕಾಣಿಸುತ್ತೆ. ಆಮೇಲೆ ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟು ಇದನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಸೊ ಈಗ ಮತ್ತೆ ಹೋಗಿ ಟಕ್ಸ್ ಪೇಂಟ್ನ ನಾನು ಓಪನ್ ಮಾಡ್ಕೊತೀನಿ. ಸೊ ನೋಡಿ, ಅವಾಗ ಈ ಥರ ದೊಡ್ಡದಾಗಿ ಬರುತ್ತೆ. ಸೊ ಆಮೇಲೆ ಇಲ್ಲಿ ನೀವು ಹಿಂಗೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡಿದ ತಕ್ಷಣ ಮೇಲ್ಗಡೆ ಅದು ನಿಮಗೆ ಕೈ ಥರ ಒಂದು ಐಕಾನ್ ಬಂದಿದೆ ಅಲ್ವಾ, ಸೊ ಅದರಲ್ಲಿ ಆ ಕಡೆ ಈ ಕಡೆ ನೀವು ಫಿಕ್ಸ್ ನೀಟಾಗಿ ವಿಂಡೋಗೆ ಫಿಕ್ಸ್ ಮಾಡ್ಕೊಂಬಿಡ್ಬೋದು. ಸೊ ಈಗ ನೀಟಾಗಿ ದೊಡ್ಡದಾಗಿ ಕಾಣಿಸುತ್ತೆ ಏನು ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಇದು. ಅದ್ರ ಜೊತೆಗೆ ಇಲ್ಲಿ ಆಪ್ಷನ್ಸ್ ಕೂಡ ದೊಡ್ಡದಾಗಿ ಅನಿಸುತ್ತೆ ಅಂತ ಈ ಥರ ನೀವು ಚೇಂಜಸ್ ಮಾಡ್ಕೊಬೋದು ಸೆಟ್ಟಿಂಗ್ಸಲ್ಲಿ, ಇಲ್ಲಾಂದರೆ ಹಾಗೆ ಕೂಡ ಬಿಡಬಹುದು. ಸೊ ಈಗ ಓಪನ್ ಆದಮೇಲೆ ಟಕ್ಸ್ ಪೇನ್ ಈ ಥರ ಕಾಣಿಸುತ್ತೆ. ಈಗ ಒಂದೊಂದೇ ಟೂಲ್ಸ್ ನೋಡ್ತಾ ಬರೋಣ, ಏನೇನು ಟೂಲ್ಸ್ ಇದೆ, ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಮೊದಲನೇದಾಗಿ ಪೇಂಟ್ ಇದೆ ಇಲ್ಲಿ ನೋಡಿ ಮೇಲ್ಗಡೆ ಟೂಲ್ಸಲ್ಲಿ. ಪೇಂಟ್ನ ಕ್ಲಿಕ್ ಮಾಡಿದ್ರೆ ಈ ಕಡೆ ಬ್ರಷಸ್ ಆಪ್ಷನ್ಸ್ ತೋರಿಸ್ತಾ ಇದೆ. ನೀವು ಈ ಥರ ಸ್ಕ್ರಾಲ್ ಮಾಡ್ತಾ ಬಂದರೆ ಮೌಸಲ್ಲಿ, ಕೆಳಗಡೆ ಹೋಗ್ತಾ ಬಂದರೆ ಸ್ಕ್ರಾಲಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ಓಕೆನಾ, ಹಿಂಗೆ ಮೇಲ್ಗಡೆ ಹಿಂಗೆ ಮಾಡ್ಬೋದು, ಇಲ್ಲ ಇಲ್ಲಿ ಆರೋ ಇದೆಯಲ್ಲ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತಾ ಇದ್ರೆ ಕೆಳಗಡೆ ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲ ಸ್ಕ್ರಾಲಲ್ಲಿ ಹಿಂಗೆ
ಕೆಳಗಡೆ ಕೆಳಗಡೆ ಬರ್ಬೋದು. ಜೊತೆ ಕೆಳಗಡೆ ಎಲ್ಲ ಕಲರ್ಸ್ ಕಾಣಿಸ್ತಾ ಇದೆ ನಿಮಗೆ, ಸೊ ಕಲರ್ಸ್ ಪಿಕ್ ಮಾಡೋದಕ್ಕೆ ಕೆಳಗಡೆ ಕೊಟ್ಟಿದ್ದಾರೆ. ಓಕೆ, ಪೇಂಟಲ್ಲಿ ನಿಮ್ಗೆ ಇದು ಕಾಣಿಸುತ್ತೆ, ಸೊ ಪೇಂಟ್ ಒಂದು ಮಾಡಿ ನೋಡೋಣ. ಸೊ ಪೇಂಟ್ ಕ್ಲಿಕ್ ಮಾಡಿ, ಸೊ ಈಗ ಹಿಂಗೆ ಒಂದು ಲೈನ್ ಹಾಕ್ತೀನಿ ನೋಡಿ. ಸೊ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಆಗಿದೆ, ಒಂದು ಲೈನ್ ಹಾಕ್ತಾ. ಇಲ್ಲಿ ಏನಿದು ಬ್ರಷ್ ಅಂತಂದರೆ ಇದು ಬ್ರಷ್ದು ಸೈಜು. ಸೊ ನಾನೀಗ ಸೈಜ್ ಇದು ಜಾಸ್ತಿ ತೊಗೊಂಡು ಈಗ ಮಾಡಿಕೊಂಡ್ರೆ ಚೇಂಜ್ ಆಗುತ್ತೆ. ಈಗ ನಾನು ಕಲರ್ ರೆಡ್ ತೊಗೊಂಡು ಮಾಡಿದ್ರೆ ಅದು ಸೈಜ್ ಜಾಸ್ತಿ ತೊಗೊಂಡು ಕಲರ್ ಚೇಂಜ್ ಮಾಡಿಕೊಂಡೆ. ಆಮೇಲೆ ಬೇರೆ ಸ್ಟಾರ್ಸ್ ಇದೆ, ಸೊ ಸ್ಟಾರ್ನ ತೊಗೊಂಡು ನೋಡಿ, ಈ ಥರ ಸ್ಟಾರ್ ಬರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ನೀವು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಈ ಥರ ಎಳೆದ್ರೆ ಕ್ಲಿಕ್ ಮಾಡಿ ಇಟ್ಕೊಂಡೆ ಈ ಥರ ಬರುತ್ತೆ, ಇಲ್ಲ ಒಂದೊಂದೊಂದೇ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇನ್ನೂ ತುಂಬ ಇದೆ ನೋಡಿ, ಇದೊಂದೇನೋ ಒಂದು ಡಿಸೈನ್ ಇದೆ, ಕ್ಯಾಟ್ ಥರ ಏನೋ ಡಿಸೈನು. ಅದಾದಮೇಲೆ ಸ್ಟಾರ್ಸ್ ಇದೆ, ರೆಕ್ಟಾಂಗಲ್ ಇದೆ, ಸ್ಪೈರಲ್ ಇದೆ ನೋಡಿ. ಸ್ಪೈರಲ್ ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬ್ಲೂ ತೊಗೊಂಡು ಹಿಂಗೆ ಬ್ಲೂ ಹಿಂಗೆ ಮಾಡ್ಬೋದು. ಕ್ಲಿಕ್ ಮಾಡೋದು ಹಿಂಗೆ ಬರುತ್ತೆ, ಹಿಂಗೆ ಲೈನ್ ಹಿಂಗೆ ಹೇಳಿದ್ರೆ ಈ ಥರ ಬರುತ್ತೆ. ಓಕೆನಾ, ಸೊ ಈ ಥರ ಮಾಡ್ಕೋಬೋದು. ಆಮೇಲೆ ಈ ಥರ ತುಂಬ ಬ್ರಷಸ್ಸಲ್ಲಿ ಆಪ್ಷನ್ಸ್ ಇದೆ, ಒಂದೊಂದೇ ನೋಡಿ ಟ್ರೈ ಮಾಡಿ ಕಲರ್ ಎಲ್ಲ ಚೇಂಜ್ ಮಾಡಿ ಯಾವ ಥರ ಬರುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ, ಟೂಲ್ಸ್ ಏನೇನಿದೆ, ಆಪ್ಷನ್ಸ್ ಏನೇನಿದೆ ಅಂತ ನೋಡಲಿಕ್ಕೆ. ಸೊ ಇದು ಪೇಂಟಲ್ಲಿ ನಮಗೆ ಟೂಲ್ಸ್ ಬ್ರಷಸ್ಸಲ್ಲಿರೋದು, ಇದಕ್ಕೆಲ್ಲ ಕಲರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅಕಸ್ಮಾತ್ ನಿಮಗೆ ಈ ಕಲರ್ಸ್ ಅಲ್ಲದೆ ಬೇರೆ ಸ್ವಲ್ಪ ಕಾಂಬಿನೇಷನ್ಸ್ ಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ ಇದೆಯಲ್ಲ ಬ್ಲ್ಯಾಕು, ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಇನ್ನೂ ಆಪ್ಷನ್ಸ್ ಕೊಡುತ್ತೆ. ಇನ್ನು ಲೈಟ್ ಡಾರ್ಕ್ ಶೇಡಲ್ಲಿ ನೀವು ಗ್ರೀನಲ್ಲಿ ತೊಗೋಬೋದು. ಈಗ ಗ್ರೀನಲ್ಲೇ ಡಾರ್ಕ್ ಲೈಟ್ ಶೇಡಲ್ಲಿ ನೀವು ಮಾಡ್ಕೋಬೋದು, ಬ್ಲೂಅಲ್ಲಿ ಡಾರ್ಕ್ ಶೇಡ್ ಆ ಥರ ಮಾಡ್ಕೋಬಹುದು. ನೆಕ್ಸ್ಟು ಇದನ್ನೆಲ್ಲ ನಾನು ಅಳಿಸ್ಬೇಕಿವಾಗ. ಸೊ ಅದಕ್ಕೆ ಎರಡು ಥರ ಮಾಡ್ಬೋದು. ಮೊದಲನೇದಾಗಿ ನೀವು ಎರೇಸರ್ನ ಕ್ಲಿಕ್ ನೋಡಿ, ಇಲ್ಲಿದೆ ಎರೇಸರು, ಎರೇಸರ್ನ ಕ್ಲಿಕ್ ಮಾಡಿಕೊಂಡು ಇದಕ್ಕೂ ಕೂಡ ನಿಮ್ಗೆ ಅದು ಆಪ್ಷನ್ಸ್ ಕೊಡುತ್ತೆ ಎರೇಸರಲ್ಲೂ. ಸೊ ದೊಡ್ಡದಾಗಿ ನೀವು ಅಳಿಸೋದಿದ್ರೆ ನೋಡಿ, ಈ ಥರ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಸೌಂಡ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಸಿಸ್ಟಮ್ ಸೌಂಡ್ಗೆ ಇಲ್ಲಿಗೆ ಬಂದು ಇಲ್ಲಿ ಸಿಸ್ಟಮ್ ಸೌಂಡಲ್ಲಿ ಇಲ್ಲಿ ಕಮ್ಮಿ ಮಾಡ್ಕೋಬಹುದು ಇಲ್ಲಿ ಸೌಂಡಲ್ಲಿ. ಇಲ್ಲ ಅಂತಂದರೆ ನೀವು ಸೌಂಡ್ ಜಾಸ್ತಿ ಕೊಟ್ಕೊಂಡ್ರೆ ಜಾಸ್ತಿ ಆಗಿರುತ್ತೆ, ಸೌಂಡ್ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬಹುದು ಈ ಥರ. ನೆಕ್ಸ್ಟು ಈ ಥರ ಅನ್ನಾದರೂ ಅಳಿಸ್ಬಹುದು, ಇಲ್ಲಾಂದರೆ ಇನ್ನೊಂದು ಥರ ಯಾವ ಥರ ಮಾಡ್ಬೋದು ಅಂದರೆ, ಈಗ ನಾನು ಮತ್ತೆ ಲೈನ್ಸ್ಗೆ ಹೋಗ್ತೀನಿ, ಪೇಂಟ್ ಆಯ್ತು ಇವಾಗ, ಲೈನ್ಸ್ಗೆ ಹೋಗ್ತೀನಿ, ಲೈನ್ಸಲ್ಲಿ ತೋರಿಸ್ತೀನಿ ಇನ್ನೊಂದು ಥರ ಯಾವ ಥರ ಅಳಿಸ್ಬೋದು ಅಂತ. ಲೈನ್ಸಲ್ಲಿ ಎಗೇನ್ ನಿಮಗೆ ಬ್ರಷಸ್ ಸೇಮ್ ಪೇಂಟಲ್ಲಿ ಏನಿತ್ತಲ್ಲ ಅದೇ ಇರುತ್ತೆ, ಎಲ್ಲಾನು ಅದೇ ಆಪ್ಷನ್ಸು, ಬ್ರಷಸ್ ಮಾತ್ರ ಅಲ್ಲಿ ಪೇಂಟಲ್ಲಿ ಮತ್ತು ಲೈನ್ಸಲ್ಲಿ ಸೇಮ್. ಅದು ನಿಮಗೆ ಪೇಂಟ್ ಅಂತಂದರೆ ಒಂಥರ ಫ್ರೀ ಹ್ಯಾಂಡ್ ಥರ ಬರುತ್ತೆ, ಹಿಂಗೆಲ್ಲ ಈ ಥರ ಬರಿಬೋದು. ಬಟ್ ಲೈನ್ಸಲ್ಲಿ ಹಿಂಗೆ ಸ್ಟ್ರೈಟ್ ಲೈನ್ ಹಿಂಗೆ ಬರುತ್ತೆ. ಸೊ ನೀವು ಲೈನ್ಸಲ್ಲಿ ಕೂಡ ಈ ಥರ ಸ್ಪೈರಲ್ ತೊಗೊಂಡಿದ್ದೆ ನಾನು, ಈ ಥರ ಟ್ರಯಾಂಗಲ್ ಉಲ್ಟಾ ಇದೆ ಅದನ್ನು ತೊಗೊಂಡ್ರೆ ನೋಡಿ ಈ ಥರ ಬರುತ್ತೆ, ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇದು ಲೈನಾಗಿ ಬರುತ್ತೆ, ಅದು ಪೇಂಟಲ್ಲಿ ನಿಮಗೆ ಒಂಥರ ಲೈನ್ ಇರಲ್ಲ, ಈ ಥರ ನೀವು ಫ್ರೀ ಹ್ಯಾಂಡಾಗಿ ಈ ಥರ ಮಾಡ್ಕೋಬಹುದು. ಅದೇ ಡಿಫ್ರೆನ್ಸು ಪೇಂಟ್ಗೂ ಮತ್ತು ಲೈನ್ಗೆ, ಅದು ಬ್ರಷಸ್ ಎಲ್ಲ ಸೇಮ್ ಅದೇ ಇರುತ್ತೆ. ಸೊ ಈಗ ನಾನು ಹೇಳಿದ್ನಲ್ಲ ಬೇರೆ ಥರ ಯಾವ ಥರ ರಬ್ ಮಾಡೋದು ಅಂತ, ಯಾವುದು ಅಂದರೆ ಅಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಂಡು ಮಾಡಿದ್ರೆ ಮಾಡಿರೋದೆಲ್ಲ ಈ ಥರ ಹೋಗುತ್ತೆ, ಮತ್ತೆ ವಾಪಸ್ ಬೇಕು ಅಂದರೆ ರೀಡು ಮಾಡಿದ್ರೆ ನೋಡಿ ವಾಪಸ್ ಅದು ಬರುತ್ತೆ. ಅಳಿಸ್ಬೇಕು ಅಂದರೆ ಅಂಡು ಮಾಡಿ, ಮತ್ತೆ ಅದು ವಾಪಸ್ ಬರಬೇಕು ಅಂದರೆ ರೀಡು ಮಾಡಿ. ಸೊ ಇದು ಅಂಡು ರೀಡು. ಸೊ ಇದನ್ನು ನಾನು ಅಂಡು ಮಾಡ್ಕೊಂಬಿಡ್ತೀನಿ. ಸೊ ಇದು ಪೇಂಟಲ್ಲಿ, ಸಾರಿ ಪೇಂಟ್ ಮತ್ತು ಲೈನ್ಸಲ್ಲಿ ಹೇಳ್ಕೊಟ್ಟಿದ್ದಾಯಿತು. ಈಗ ನೆಕ್ಸ್ಟ್ ಯಾವುದು ಅಂತ ನೋಡೋಣ. ಇದನ್ನು ನಾನು ಎರೇಸರಲ್ಲೇ ರಬ್ ಮಾಡ್ಕೊತೀನಿ ನೋಡಿ, ಈ ಥರ ದೊಡ್ಡದು ಎರೇಸರ್ ತೊಗೊಂಡು ಜಸ್ಟ್ ಈ ಥರ ರಬ್ ಮಾಡ್ಕೊಳ್ಳೋದು. ಈಗ ನಾನು ಸ್ಟ್ಯಾಂಪ್ಗೆ ಹೋಗೋಣ. ಸೊ ಸ್ಟ್ಯಾಂಪ್ ಅಂತ ಕಾಣಿಸ್ತಾ ಇದೆಯಲ್ವಾ, ಸ್ಟ್ಯಾಂಪಿಗೆ ಕ್ಲಿಕ್ ಮಾಡಿದ್ರೆ ಸ್ಟ್ಯಾಂಪ್ಸಲ್ಲಿ ನಿಮಗೆ ಬೇರೆ ಇರೋದ್ರಲ್ಲಿ ಎಲ್ಲದಕ್ಕಿಂತನೂ ತುಂಬ ವೆರೈಟೀಸ್ ಇದೆ. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ನಾನು ಫ್ರಾಗಿಗೆ ಸೆಲೆಕ್ಟ್ ಆಗಿದೆ, ಅದು ಫ್ರಾಗ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆಯೂ ತೋರಿಸುತ್ತೆ ಅದು ಫ್ರಾಗ್ ಅಂತ ಕಾಣಿಸ್ತಾ ಇದೆಯಾ ನಿಮಗೆ. ಸೊ ಅದನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಫ್ರಾಗ್ ಬರುತ್ತೆ. ಇದ್ರದ್ದು ಸೈಜ್ ಕಮ್ಮಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆ, ಇದನ್ನು ಕಮ್ಮಿ ಮಾಡಿಕೊಂಡ್ರೆ ಇದರ ಫ್ರಾಗ್ ಚಿಕ್ಕದಾಗುತ್ತೆ, ಜಾಸ್ತಿ ಮಾಡಿಕೊಂಡ್ರೆ ಸೈಜ್ ದೊಡ್ಡದಾಗುತ್ತೆ ಫ್ರಾಕ್. ಸೊ ನೀವು ಏನು ಅದನ್ನು ಏನು ಯಾವುದು ಇದೆಲ್ಲ ಆ್ಯನಿಮಲ್ಸ್ ಇದೆ ಇವಾಗ. ಸೊ ನಾನು ಬೇರೆ ಯಾವುದಾದ್ರೂ ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಅದು ಹೇಳ್ತು, ಕೇಳಿಸ್ಕೊಂಡ್ರಿ ಅಲ್ವಾ, ಗ್ಯಾಂಡರ್ ಅಂತ ಹೇಳ್ತು. ಸೊ ಅದೊಂದು ಬರ್ಡ್. ಸೊ ನೆಕ್ಸ್ಟು ಇಲ್ಲಿ ಕಾಣಿಸ್ತಾ ಇದೆಯಾ, ಅದು ಸೌಂಡು ಕೇಳಿಸ್ತಾ ಇದೆ, ಡಕ್ ಡಕ್ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ನೀವು ಮಕ್ಕಳಿಗೆ ಎಷ್ಟು ಥರ ಪ್ರಾಣಿಗಳು ಪಕ್ಷಿಗಳಿದೆ ಅಂತ ಬರೀ ಪೇಂಟ್ ಜೊತೆಗೆ ಈ ಥರ ವಿಷಯ ಅಂತಂದರೆ ಬೇರೆ ಮಾಹಿತಿ ಈ ಥರ ಮಾಹಿತಿ ಕೂಡ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಸೊ ನೋಡಿ, ಈ ಥರ ಒಂದು ಕ್ಲಿಕ್ ಮಾಡಿದೆ. ಸೊ ಪೆಂಗ್ವಿನ್, ಸೊ ಅವ್ರು ಹೇಳಿದ್ರು ಪೆಂಗ್ವಿನ್, ಅದ್ರ ಜೊತೆಗೆ ಪೆಂಗ್ವಿನ್ ಹೆಂಗೆ ಸೌಂಡ್ ಮಾಡುತ್ತೆ ಅಂತ ಕೂಡ ಬಂತು. ಕೇಳಿಸ್ತಾ ನೋಡಿ, ಮತ್ತೆ ನೀವು ಕೇಳಿಸ್ಕೋಬೇಕು ಅಂದರೆ ಇಲ್ಲಿ ಹೆಡ್ಸೆಟ್ ಥರ ಒಂದು ಐಕಾನ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಹೇಳ್ತಾರೆ ಅದು ಏನಂತಾರೆ ಅದಕ್ಕೆ. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೌಂಡ್, ಅದು ಪೆಂಗ್ವಿನ್ ಹೆಂಗೆ ಸೌಂಡ್ ಮಾಡುತ್ತೆ ಅಂತ ಬರುತ್ತೆ. ಸೊ ಮತ್ತೆ ಯಾವ್ದು ನೋಡೋಣ, ಸೀ ಹಾರ್ಸ್.
ಸೊ ಸೀ ಹಾರ್ಸ್, ಅದು ಸೌಂಡ್ ಇಲ್ಲ, ಬಿಕಾಸ್ ಅದ್ರ ಸೌಂಡ್ ಇಲ್ಲ, ಜಸ್ಟ್ ಸೀ ಹಾರ್ಸ್ ಅಂತ ನಿಮಗೆ ಅದು ಒಟ್ಟಲ್ಲಿ ನಿಮಗೆ ಸೌಂಡ್ ಇರೋದು ಯಾವುದಿದೆ ಅದೆಲ್ಲದು ಸೌಂಡ್ ಬರುತ್ತೆ, ಇಲ್ದಿರೋದೆಲ್ಲ ಈ ಥರ ಕೆಳಗಡೆ ಅದು ಹೆಸರು ಕೊಡ್ತಾರೆ ಅದೇನು ಅಂತ. ಸೊ ಇದನ್ನ ನೋಡಿಕೊಂಡು ಮಕ್ಕಳು ತಿಳ್ಕೊಬೋದು, ಓಕೆ ಈ ಈ ಅನಿಮಲ್ ಈ ಥರ ಇರುತ್ತೆ, ಇದಕ್ಕೆ ಸೀ ಹಾರ್ಸ್ ಅಂತ ಹೇಳ್ತಾರೆ ಅಂತಂದು ತಿಳ್ಕೊಬೋದು. ಸೊ ಅದೇ ಥರ ನೀವು ಒಂದೊಂದೇ ಒಂದೊಂದೇ ಕ್ಲಿಕ್ ಮಾಡಿ, ಆ್ಯಂಟ್ ಆ್ಯಂಟ್ ಬಂತು ನೋಡಿ. ಸೊ ಆ್ಯಂಟ್ದೇನು ಸೌಂಡ್ ಇಲ್ಲ, ಸೊ ಹಾಗಾಗಿ ಅದು ಇಲ್ಲ. ಅದಾದಮೇಲೆ ಲೇಡಿ ಬಗ್ ಇದೆ, ಸೊ ಇದಕ್ಕೆ ಓಕೆ ಲೇಡಿ ಬಗ್ ಅಂತ ಹೇಳ್ತಾರೆ. ನಾವೆಲ್ಲ ವೆಲ್ವೆಟ್ ಹುಳ ಅಂತ ಹೇಳ್ತಾ ಇದ್ವಿ ಚಿಕ್ಕ ಇದು ವಯಸ್ಸಲ್ಲೆಲ್ಲ, ಚಿಕ್ಕ ಮಕ್ಕಳಿದ್ದಾಗ ನಾವು ಒಂದೊಂದಕ್ಕೆ ಹೊಸ ಹೊಸ ಹೆಸರು, ಎಷ್ಟು ಹೆಸರು ಗೊತ್ತಾಗುತ್ತೆ ನೋಡಿ. ಸ್ನೇಲ್ ಇದೆ, ಇದಕ್ಕೆ ನಾವು ಬಸವನುಳ ಅಂತ ಹೇಳ್ತೀವಲ್ವ, ಸ್ನೇಲ್. ಸೊ ಸ್ನೇಲ್ ಇದೆ, ಮತ್ತೆ ಎಲಿಫೆಂಟ್ ಸೌಂಡ್, ಎಲಿಫೆಂಟ್ ಸೌಂಡ್ ಜೊತೆಗೆ ಸೌಂಡ್ ಯಾವ್ದಿದೆ ಅದಕ್ಕೆಲ್ಲ ಸೌಂಡ್ ಬರುತ್ತೆ. ಸೊ ಇನ್ನು ಕೆಳಗಡೆ ಹಿಂಗೆ ಬನ್ನಿ, ಸ್ಕ್ರಾಲ್ ಮಾಡಿಕೊಂಡು ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ. ರಾಬಿಟ್ ಇದೆ, ಸೊ ರಾಬಿಟ್ ಕಾಣಿಸ್ತಾ ಇದೆ ನಿಮಗೆ. ಸೊ ಅದು ಹೇಗೆ ಸೌಂಡ್ ಮಾಡುತ್ತೆ, ಜೊತೆಗೆ ಕ್ಯಾಂಗ್ರೂ, ಸೊ ಕ್ಯಾಂಗ್ರೂ. ಸೊ ಈ ಥರ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮಗೆ ಇಲ್ಲಿ ಅದು ವಿತ್ ಸೌಂಡ್, ಸೌಂಡ್ ಇದ್ರೆ ಸೌಂಡು, ಜೊತೆಗೆ ಅದು ಯಾವ ಪ್ರಾಣಿ ಅಥವಾ ಪಕ್ಷಿ ಅಂತಲೂ ಕೊಡ್ತಾರೆ. ಸೊ ಇದು ಸ್ಟ್ಯಾಂಪ್ಸಲ್ಲಿ ಬರೀ ಅನಿಮಲ್ಸ್ ಮತ್ತು ಬರ್ಡ್ಸ್ ಲಿಸ್ಟು ಪಕ್ಕ ನೋಡಿ. ನೀವು ಅದೇ ಕ್ಯಾಟಗರಿಲಿ ಕೆಳಗೆ ಬಂದರೆ ಫುಲ್ ಎಲ್ಲ ಡಿಸ್ಪ್ಲೇ ಸಿಗುತ್ತೆ ನಿಮಗೆ, ಪಕ್ಕ ಪಕ್ಕ ಹೋದರೆ ಬೇರೆ ಕ್ಯಾಟಗರಿಗೆ ಹೋಗುತ್ತೆ. ಸೊ ಪಕ್ಕ ಪಕ್ಕ ಹೋಗ್ತಾ ಇದ್ದೀನಿ ನೋಡಿ ಇವಾಗ. ಸೊ ಇಲ್ಲೇನೋ ಶೂ ಈ ಥರ ಎಲ್ಲ ಕಾಣಿಸ್ತಾ ಇದೆ. ನೀವು ಇದು ನೋಡಿ, ಗ್ರೇ ಜಾಕೆಟ್ ಅಂತ ಬರುತ್ತೆ, ಇಲ್ಲಿ ಹ್ಯಾಂಡ್ ಬ್ಯಾಗ್ ಅಂತ ಬರ್ತಾ ಇದೆ, ರೆಡ್ ಹ್ಯಾಂಡ್ ಬ್ಯಾಗ್ ಅಂತ, ಅದ್ರ ಜೊತೆಗೆ ಹೈ ಹೀಲ್ ಶೂ ಅಂತ ಬರ್ತಾ ಇದೆ, ರೆಡ್ ಹೈ ಹೀಲ್ ಶೂ. ಸೊ ನೀವು ಏನು ಕ್ಲಿಕ್ ಮಾಡಿದ್ರು ಅದು ಬ್ಲ್ಯಾಕ್ ಡ್ರೆಸ್ಸು, ಅದೆಲ್ಲ ಡ್ರೆಸ್ಸಸ್ ಎಲ್ಲ ಇದಿದೆ, ಸ್ಪೆಕ್ಸ್ ಎಲ್ಲ ಇದೆ ಈ ಥರ. ಸೊ ಹಿಂಗೆ ಕೆಳಗೆ ಬಂದರೆ ಅದು ಆಪ್ಷನ್ಸ್ ನೋಡಿ, ಈ ಥರ ಇಷ್ಟೊಂದು ಹ್ಯಾಟ್ ಆ ಥರ ಎಲ್ಲ ಬರ್ತಾ ಇದೆ. ಸೊ ನಿಮ್ಮ ಪೇಂಟಿಂಗಿಗೆ ನೀವು ಬಳಸ್ಕೊಳ್ಳೋದಕ್ಕೆ ನೋಡಿ ಎಷ್ಟೊಂದೆಲ್ಲ ಸ್ಟ್ಯಾಂಪ್ಸಲ್ಲಿ ನಿಮಗೆ ವೆರೈಟೀಸ್ ಇದೆ ಅಂತ. ಸೊ ಇನ್ನು ಪಕ್ಕಕ್ಕೆ ಬನ್ನಿ, ತುಂಬ ಇದೆ, ಇದೆಲ್ಲ ಈಟಬಲ್ಸು ತಿನ್ನೋದು, ಕೇಕ್ ಇದೆ, ಆ್ಯಪಲ್ ಇದೆ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಆರೆಂಜ್ ಅಂತ ಬರುತ್ತೆ ನೋಡಿ. ಮಕ್ಕಳಿಗೆ ಜಸ್ಟ್ ಏನೋ ವಿಜುವಲ್ಸ್ ನೋಡಿ, ಪೇಂಟ್ ಜೊತೆಗೆ ಅದನ್ನ ನೋಡಿ ಅದನ್ನ ಯಾವ ಹಣ್ಣು ಅಂತಾರೆ, ಯಾವ ಪಕ್ಷಿ ಅಂತಾರೆ, ಯಾವ ಅನಿಮಲ್ ಅಂತಾರೆ ಅಂತ ಕೂಡ ತಿಳ್ಕೊಬಹುದು. ಸೊ ಇದೊಂಥರ ಪೇಂಟ್, ಬರೀ ಪೇಂಟ್ ಮಾಡ್ಕೊಂಡದಲ್ಲದೆ ಎಷ್ಟು ಮಾಹಿತಿ ಕೂಡ ಕೊಡ್ತಾ ಇದೆ ಅಲ್ವಾ. ಸೊ ತುಂಬ ಒಳ್ಳೆಯ ಒಂದು ಟೂಲ್ ಇದು. ಎಲ್ಲೋ ಪೆಪ್ಪರ್, ಸೊ ನಾವು ಇದನ್ನು ಕ್ಯಾಪ್ಸಿಕಮ್ ಅಂತ ಕೂಡ ಹೇಳ್ತೀವಿ. ಸೊ ಎಲ್ಲೋ ಪೆಪ್ಪರ್, ಸೊ ನೋಡಿ ಎಷ್ಟು ಬೇರೆ ಹೆಸರು ಕೂಡ ಇದೆ ಅಂತ ಗೊತ್ತಾಗುತ್ತೆ. ಜೊತೆ ಗಾರ್ಲಿಕ್, ಬೆಳ್ಳುಳ್ಳಿ. ಸೊ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ರೊಕೋಲಿ ಇದೆ. ಸೊ ನೋಡಿ ಮಾಹಿತಿ ಕೂಡ ಎಷ್ಟು ತಿಳ್ಕೊಬೋದಲ್ವಾ ಇದು ಒಂದು ಆ್ಯಪಲ್ಲಿ, ಇದು ಒಂದು ಟೂಲಲ್ಲಿ. ಸೊ ಅದೇ ಥರ ಪಕ್ಕಕ್ಕೆ ಹೋಗಿ, ಪಕ್ಕದಲ್ಲಿ ಬೇರೆ ಬೇರೆ ಏನು ಗಿಟಾರ್ಸ್ ಇದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ನೀವು ವಯೋಲಿನ್ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡ್ರಮ್, ಸೊ ಡ್ರಮ್ ಸೌಂಡ್ ಬರುತ್ತಲ್ವಾ ಕೇಳಿಸ್ತಾ ಇದೆ ನೋಡಿ ಆ ಥರ. ಸೊ ನೆಕ್ಸ್ಟ್ ಇನ್ನೇನಿದೆ ನೋಡೋಣ, ಬಲ್ಬ್ ರಿಲೇಟೆಡ್ ಏನೇನೋ ಇದೆ. ಸೊ ಈ ಥರ ಏನಾದರೂ ನಮ್ಮ ಪೇಂಟಿಂಗ್ ಬೇಕಾದಾಗ ಟೂಲ್ಸ್ ಎಲ್ಲ ಇದೆ, ಉಪಯೋಗಿಸ್ಕೋಬಹುದು. ಜೊತೆಗೆ ಟೂತ್ ಇದೆ, ಮತ್ತು ಸ್ಟೆಥೋಸ್ಕೋಪ್ ಇದೆ. ಸೊ ಅದ್ರ ಜೊತೆಗೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಆ ಥರ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಮಾಹಿತಿ ಇದೆ ಇದರಲ್ಲಿ ನೋಡಿ. ಪಕ್ಕ ಪಕ್ಕ ಕ್ಲಿಕ್ ಮಾಡ್ತಾ ನೋಡಿ ಎಷ್ಟು ಕ್ಯಾಟಗರೀಸು, ವೆರೈಟೀಸ್, ಫ್ಲವರ್ಸ್ ಬಂತು, ಟ್ರೀಸ್ ಬಂತು, ನೇಚರ್ ಎಲ್ಲ ಕಾನ್ಸೆಪ್ಟ್ ತೊಗೊಂಡು ಪೇಂಟ್ ಮಾಡಬೇಕಾದ್ರೆ ಇದೆಲ್ಲ ಉಪಯೋಗಿಸ್ಕೋಬಹುದು ನೋಡಿ. ಫ್ಲವರ್ಸ್ ಜೊತೆ ಗಿಫ್ಟ್ ಏನೋ ಬಾಕ್ಸ್, ಗಿಫ್ಟ್ ಬಾಕ್ಸ್ ಎಲ್ಲ ಬಂದಿದೆ, ಬಲೂನ್ಸ್ ಇದೆ, ತುಂಬ ಇದೆ. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ಜಸ್ಟ್ ಹಿಂಗೆ ಪಕ್ಕದಲ್ಲಿ ಕ್ಯಾಟಗರೀಸ್ ಕ್ಲಿಕ್ ಮಾಡಿ ಕೆಳಗಡೆ ಕೆಳಗಡೆ ಬನ್ನಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಜುಪಿಟರ್ ಇದೆಲ್ಲನೂ, ಸ್ಯಾಟಲೈಟ್ಸ್ ಇದೆ, ಏನಿದೆ. ಸೊ ಎಲ್ಲ ನವಗ್ರಹಗಳು ಕೂಡ ಇದೆ ನೋಡಿ, ಎಲ್ಲ ಒಂದೊಂದೇ ಒಂದೊಂದೇ ಕಾಣಿಸುತ್ತೆ. ಸನ್ ಇದೆ, ಜೊತೆಗೆ ರಾಕೆಟ್ ಇದೆ. ಸೊ ಈ ಥರ ತುಂಬ ಇದೆ, ಒಂದೊಂದೇ ಒಂದೊಂದೇ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಾಲ್ಸ್ ಅದರಲ್ಲಿ ವೆರೈಟೀಸ್ ಇದೆ, ಕ್ಲಾಕ್ಸ್ಗಳಿದ್ದಾವೆ, ಫ್ಲಾಕ್ಸ್ ಇದೆ, ಆಮೇಲೆ ವೆಹಿಕಲ್ಸ್ ಇದೆ. ಸೊ ಮತ್ತೆ ನಾವು ಪ್ರಾಣಿಗೆ ಬಂದ್ವಿ ನೋಡಿ. ಸೊ ಈ ಥರ ತುಂಬ ವೆರೈಟೀಸ್ ಇದೆ. ನೀವು ಪಕ್ಕಪಕ್ಕ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರೀಸಲ್ಲೂ ಇದೆ ಇದರಲ್ಲಿ ಸ್ಟ್ಯಾಂಪಲ್ಲಿ. ಸೊ ಜಾಸ್ತಿ ಮಾಡ್ಕೋಬೇಕು ಸೈಜ್ ಅಂದರೆ ಇಲ್ಲಿ ಬಂದು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಕೆಳಗಡೆ ಅದ್ರ ಡಿಸ್ಕ್ರಿಪ್ಷನ್ನು ಅದ್ರ ಹೆಸರು ಇರುತ್ತೆ, ಹೆಸರು ಜೊತೆಗೆ ಸೌಂಡ್ ಇದ್ದಿದ್ದೆಲ್ಲ ಸೌಂಡ್ ಕೂಡ ಇರುತ್ತೆ. ಸೊ ಇದು ಸ್ಟ್ಯಾಂಪಲ್ಲಿ. ಸೊ ಬೇಕಾದ್ರೆ ಇನ್ನೊಂದೆರಡು ನಾನು ಇಲ್ಲಿ ಯಾವುದಾದ್ರು ನೋಡಿ, ಲಾರ್ಕ್ ಸೊ ಹೇಳಿದ್ರು ಅವರು. ಸೊ ಅದೇ ಥರ ಒಂದೆರಡು ಚಿಕ್ಕದ್ ಮಾಡ್ಕೋಬೇಕು ಅಂತಂದ್ರೆ, ಈಗ ನಾನು ಯಾವುದು ಬ್ರೊಕೊಲಿ ಸೆಲೆಕ್ಟ್ ಮಾಡಿಕೊಂಡೆ, ಚಿಕ್ಕದ್ ಮಾಡ್ಕೋಬೇಕಂದ್ರೆ ಈ ಥರ ಚಿಕ್ಕದಾಗಿ ಜಸ್ಟ್ ಜಸ್ಟ್ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ಆಯಿತು ಲೆಫ್ಟ್ ಕ್ಲಿಕ್ಕು. ಸೊ ಅದು ಅಲ್ಲಿ ಎಲ್ಲಿ ಕ್ಲಿಕ್ ಮಾಡ್ತಿರೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತದು, ಓಕೆನಾ. ಸೊ ಇದು ಸ್ಟ್ಯಾಂಪ್ಸ್ ಆಯಿತು. ನೆಕ್ಸ್ಟು ಶೇಪ್ಸ್ ಹೋಗೋಣ. ಸೊ ಇದನ್ನು ನಾನು ಅಂಡು 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 ಅಂತ ಮಾಡಿ ಎಲ್ಲ ತೆಗೆದುಬಿಡ್ತೀನಿ, ಓಕೆ. ಸೊ ಈಗ ಶೇಪ್ಸ್ಗೆ ಹೋಗೋಣ. ಶೇಪ್ಸಲ್ಲಿ ಈ ಕಡೆ ಎಲ್ಲ ನಿಮಗೆ ಅದು ಔಟ್ಲೈನ್ ಮಾತ್ರ ಕಾಣಿಸ್ತಾ ಇದೆ ನೋಡಿ. ಈಗ ಸ್ಕ್ವೇರ್ ತೊಗೊಂಡೆ, ಯಾವುದಾದ್ರು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ, ಹಿಂಗೆ ಬರೆದೆ, ಲೆಫ್ಟ್ ಕ್ಲಿಕ್ ಮಾಡಿ ಎಂಟರ್ ಮಾಡಿದೆ. ಸೊ ಆವಾಗ ಈ ಥರ ಯೆಲ್ಲೋ ಕಲರ್ ಬಂತು. ನೀವು ಯಾವ ಥರ ನೋಡಿ ಈ ಥರ ಸೈಜ್ ಹಿಂಗೆ ತಿರುಗಿಸ್ಕೋಬಹುದು, ಹಿಂಗೆ ಬಿಟ್ಟ ಮೇಲೆ ನೋಡಿ ತಿರುಗಿಸೋ ಥರ ಬರುತ್ತೆ ಇಲ್ಲಿ. ಸೊ ನೀವು ಒಂದ್ಸತಿ ಕ್ಲಿಕ್ ಮಾಡಿಬಿಡಿ,
ಆಮೇಲೆ ನೋಡಿ ಇದ್ರ ಹೆಂಗೆ ತಿರ್ಗಿಸೋ ಥರ ಬರುತ್ತೆ, ತಿರುಗಿಸಿ ಹೆಂಗಾದರೂ ನೀವು ಮಾಡ್ಕೊಬೋದು. ಇದು ಫಿಲ್ ಅದೇ ಥರದಲ್ಲಿ ಸ್ಕ್ವೇರಲ್ಲೇ ಫಿಲ್ ಮಾಡೋದು, ಹಿಂಗೆ ಮಾಡಿ ಸೈಜ್ನ ದೊಡ್ಡದು ಚಿಕ್ಕದು ಮಾಡ್ಕೊಳ್ಳಿ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಬಿಟ್ಟರೆ ನೋಡಿ ಹಿಂಗೆ ಎಂಟ್ರ್ ಕೊಟ್ಟರೆ ಅದ್ರದ್ದು ಫಿಲ್ ಆಗೋದು ಬರುತ್ತೆ. ಸೇಮ್ ಇದೆ ಕಡೆ ಎಲ್ಲ ಔಟ್ಲೈನ್ ಇದೆ, ಈ ಕಡೆ ಎಲ್ಲ ಅದ್ರದ್ದು ಫಿಲ್ ಆಗಿರುವಂಥದ್ದು ಆಪ್ಷನ್ಸ್ ಇದೆ. ಓಕೆನಾ, ಸೊ ಇದು ಬಂದು ಸ್ಟ್ಯಾಂಪ್ಸಲ್ಲಿ. ನೆಕ್ಸ್ಟು ಟೆಕ್ಸ್ಟ್ ಇದೆ, ಅಂದರೆ ನಿಮ್ಮ ಪೇಂಟಿಂಗಿಗೆ ನೀವು ಹೆಸರು ಕೊಡಬೇಕು ಅಂತಿದ್ರೆ ಅಥವಾ ಆರ್ಟ್ ಬೈ ಪೇಂಟೆಡ್ ಬೈ ಅಂತ ಇಲ್ಲಿ ನೀವು ಅದನ್ನು ನೋಡಿ. ಇದರಲ್ಲೂ ಕೂಡ ನಿಮಗೆ ವೆರೈಟೀಸ್ ಇದೆ, ಅಂದರೆ ಟೆಕ್ಸ್ಟ್ ಬರೆಯೋದಕ್ಕೆ ನೀವು ಈ ಥರ ಬರ್ಕೋಬಹುದು. ಓಕೆನಾ, ಕಲರ್ಸ್ ಚೆಲಕ್ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಹಿಂಗೆ ನೋಡಿ ಬರ್ಕೋಬಹುದು. ಇದ್ರೂ ತುಂಬ ವೆರೈಟೀಸ್ ಇದೆ. ಅದಾದಮೇಲೆ ಲೇಬಲ್ಸ್ ಅಂತ ಇದೆ, ಇದೆರಡು ಆಲ್ಮೋಸ್ಟ್ ಸೇಮ್ ಟೆಕ್ಸ್ಟ್ಗೆ ನಾವು ಉಪಯೋಗಿಸೋವಂಥದ್ದು. ಸೊ ಬೇರೆ ಬೇರೆ ಸ್ವಲ್ಪ ಟೆಕ್ಸ್ಟ್ ಬರಿತೀವಲ್ವ ಅದು ಅಕ್ಷರಗಳನ್ನೆಲ್ಲ, ಸೊ ಅದರಲ್ಲಿ ನಿಮಗೆ ಚೇಂಜ್ ಮಾಡ್ಕೋಬೋದು ಇಲ್ಲಿ ಈ ಲೆಟರ್ಸಲ್ಲಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಇದನ್ನು ನಾನು ಅಂಡು ಮಾಡ್ತೀನಿ. ಶೇಪ್ಸ್ ಬೇಕಾಗಿರೋ ಕಡೆ ಎಲ್ಲ ಶೇಪ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಿದ್ರೆ, ಐ ಮೀನ್ ನಮ್ಮ ಒಂದು ವೀಡಿಯೋನ ನೀವು ಫಾಲೋ ಮಾಡ್ತಾ ಇದ್ರೆ, ನಾನು ಲಾಸ್ಟು ಒಂದು ಟೂಲ್ ಹೇಳ್ಕೊಡ್ತಾ ಇದ್ದೆ, ಅದು ಯಾವುದು ಮೈ ಪೇಂಟ್ ಅಂತ ಒಂದು ಹೇಳ್ಕೊಟ್ಟಿದ್ದೆ. ಅದು ಕೂಡ ಪೇಂಟಿಂಗ್ ಟೂಲೇನೆ, ಬಟ್ ಅದರಲ್ಲಿ ಇಷ್ಟು ವೆರೈಟೀಸ್ ಇದ್ದಿದ್ದೇ ಇಲ್ಲ. ನಾವು ಏನಿದ್ರೂ ಲೈನ್ಸ್ ಇರ್ತಿತ್ತು ಅಥವಾ ಫ್ರೀ ಹ್ಯಾಂಡ್ ಥರ ಇರ್ತಿತ್ತು, ನಾವೇ ಬರಿಬೇಕಿತ್ತು, ಮರ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಬಟ್ ಇಲ್ಲಿ ಹಂಗಲ್ಲ. ಸ್ಟ್ಯಾಂಪ್ಸಿಗೆ ಹೋದರೆ ನಿಮಗೆ ತುಂಬಾ ಕ್ಯಾಟಗರೀಸು ವೆರೈಟೀಸ್ ಸಿಗುತ್ತೆ. ಇದು ಅದಕ್ಕಿಂತ ಅಡ್ವಾನ್ಸ್ ಆಗಿರೋ ಒಂದು ಟೂಲು, ತುಂಬ ಆಪ್ಷನ್ಸ್ ಜಾಸ್ತಿ ಇರೋವಂಥದ್ದು ಒಂದು ಟೂಲು. ಈಗ ನಾನು ನೆಕ್ಸ್ಟು ಮ್ಯಾಜಿಕ್ ಹೇಳ್ಕೊಡ್ತೀನಿ. ಮ್ಯಾಜಿಕ್ ಅಂತ ಒಂದು ಟೂಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಈ ಮ್ಯಾಜಿಕಲ್ಲಿ ನಿಮಗೆ ತುಂಬ ವೆರೈಟೀಸ್ ಇದೆ ಮ್ಯಾಜಿಕಲ್ಲಿ ಸಹ. ಸೊ ಮ್ಯಾಜಿಕಲ್ಲಿ ನೋಡಿ, ಬ್ರಿಕ್ಸ್ ಬೇಕು ಅಂತಂದರೆ ಈ ಥರ ನೋಡಿ, ಈ ಥರ ಬ್ರಿಕ್ಸ್ನ ನೀವು ಬರೀಬಹುದು. ಆಮೇಲೆ ಕಲರ್ಸ್ ಕೂಡ ನೀವು ಚೇಂಜ್ ಮಾಡ್ಕೊಂಡು ಬ್ರಿಕ್ಸ್ ಬರಿಬೋದು ಈ ಥರ. ಸೊ ಏನಾದರೂ ಈಗ ಏನೋ ಮನೆ ಬರೀತಿರ್ತೀರ, ಬ್ಯಾಕ್ಗ್ರೌಂಡಲ್ಲಿ ಈ ಥರ ಬ್ರಿಕ್ಸ್ ಕೊಟ್ಬಿಟ್ರೆ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಪೇಂಟಿಂಗ್ ಅಂದರೆ. ಸೊ ನೀವು ಅದಕ್ಕೆ ಒಂದೊಂದೇ ಸ್ಕ್ವೇರ್ ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಈ ಥರ ಆಟೋಮೆಟಿಕ್ಕಾಗಿ ರೆಡಿಯಾಗೇ ನಿಮಗೆ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೇನೇನೆಲ್ಲ ಇದೆ, ಫಿಲ್ ಇದೆ. ಸೊ ನೀವು ಫಿಲ್ ಇದು ನೋಡಿ, ಈ ಥರ ಫಿಲ್ ಮಾಡ್ಕೊಂಬಿಡ್ಬೋದು. ನೀವೇನಾದರೂ ನಿಮ್ಮ ಪೇಂಟಿಂಗಲ್ಲಿ ಫಿಲ್ ಮಾಡಬೇಕು ಅಂದಾಗ ನೀವು ಮ್ಯಾಜಿಕ್ಕಿಗೆ ಬಂದು ಇಲ್ಲಿ ಫಿಲ್ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೇನಿದೆ, ಫಿಶ್ ಐ ಅಂತ ಇದೆ. ಸೊ ಫಿಶ್ ಐ ಅಂದರೆ ನೋಡಿ, ಅದನ್ನು ಒಂಥರ ಈ ಥರ ದೊಡ್ಡದಾಗಿ ಮಾಡೋ ಥರ ಮಾಡ್ತಾ ಇದೆ. ಸೊ ಈ ಥರ ಏನಾದರೂ ಎಫೆಕ್ಟ್ ಬೇಕು ಅಂದಾಗ ಫಿಶ್ ಐ ತೊಗೋಬೋದು. ತುಂಬ ಇದೆ ಆಪ್ಷನ್ಸು, ನೀವು ಒಂದೊಂದೇ ಒಂದೊಂದೇ ಎಕ್ಸ್ಪ್ಲೋರ್ ಮಾಡಿ ನೋಡಿ. ರೈಲ್ ಟ್ರ್ಯಾಕ್ ಥರ ನೋಡಿ, ಈ ಥರ ರೈಲ್ ಟ್ರ್ಯಾಕ್ಸ್. ಸೊ ನೀವೇನಾದರೂ ಈ ರೈಲ್ ಥೀಮ್ ತೊಗೊಂಡು, ರೈಲ್ವೆ ಥೀಮ್ ತೊಗೊಂಡು ಏನಾದರೂ ಮಾಡಿದಾಗ ನೋಡಿ ಎಷ್ಟು ಯೂಸ್ ಆಗುತ್ತೆ ಇದೆಲ್ಲ ಆಪ್ಷನ್ಸು ಅಲ್ವಾ. ಸೊ ಹಾಗಾಗಿ ಪಿಕಾಸೋ ಇದೆ. ಸೊ ನೋಡಿ ಅದನ್ನು ಹೆಂಗೆ ಚೇಂಜ್ ಮಾಡ್ತಿದೆ. ನಾನು ಕಲರ್ ವೈಟ್ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ನಾನು ಅಂಡು ಮಾಡಿಬಿಡ್ತೀನಿ. ಓಕೆ, ಸೊ ಇಲ್ಲ ಎರೇಸರ್ ತೊಗೊತೀನಿ, ಬೇಗ ಜಾಸ್ತಿ ಇದೆ ಸೊ ದಟ್ ಇದನ್ನು ಬೇಗ ಎರೇಸ್ ಮಾಡಿಬಿಡ್ಬೋದು. ಓಕೆ, ಫುಲ್ ಬ್ಲ್ಯಾ ವೈಟ್ ಮಾಡಿಬಿಡೋಣ. ಸೊ ಈಗ ನಾನು ಮ್ಯಾಜಿಕ್ಕಿಗೆ ಹೋಗಿ ನೋಡಿ, ಇದು ಪಿಕಾಸೋ ಅಂತ ಹೇಳಿದ್ನಲ್ಲ ನೋಡಿ. ಓಕೆ, ವೈಟ್ ಮೇಲೆ ವೈಟೇ ಇದೆ ಹಂಗಾಗಿ. ಸೊ ಈಗ ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದರೂ ಪೇಂಟಿಂಗ್ಸಲ್ಲಿ ತುಂಬಾ ನೀವು ಟಾಪಿಕ್ಸ್ನ ತೊಗೊಂಡು ಮಾಡ್ಬೋದಲ್ವ, ಅದಕ್ಕೆ ಯಾವುದಕ್ಕೆ ಈ ಮ್ಯಾಜಿಕ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ನೀವು ಮಾಡ್ಕೋಬಹುದು. ಅದೇ ಥರ ತುಂಬ ಇದೆ, ಒಂದೊಂದೇ ಒಂದೊಂದೇ ನೀವು ಕ್ಲಿಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಕ್ಲಿಕ್ ಮಾಡಿ ಏನಾಗುತ್ತೆ ಇದು ಅಂತ ನೋಡಿ. ನೋಡಿ ಇದು ವೇವ್ಸ್ ಅಂತ ಕೊಟ್ಟರೆ ಈ ಥರ ವೇವ್ ಥರ ಆಗೋಯಿತು. ನೀವು ಪೇಂಟ್ ಮಾಡಿದ್ಮೇಲೆ ಈ ವಾಟರ್ ಪೇಂಟ್ ಕೆಳಗಡೆ ನೀರು ಬರಿತಾ ಇರ್ತೀರ ಏನಾದರೂ, ಅಥವಾ ನೀರು ಬರ್ದಾದ್ಮೇಲೆ ಬ್ಲೂ ಕಲರಲ್ಲಿ ಬರೆದ್ಬಿಟ್ಟು ವೇವ್ಸ್ ಅಂತ ಹೆಂಗೆ ಕೊಟ್ಬಿಟ್ರೆ ಎಷ್ಟು ನೀರು ಸೂಪರಾಗಿ ಕಾಣಿಸುತ್ತಲ್ವಾ. ಸೊ ಹಾಗೆ, ಸೊ ಈ ಥರ ತುಂಬ ಇದೆ, ಒಂದೊಂದೇ ಒಂದೊಂದೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ಮಡ್ಜ್ ಇದೆ, ಸೊ ದಟ್ ನಿಮ್ಗೆ ಸ್ಮಡ್ಜ್ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಪೇಂಟಿಂಗ್ ಮಾಡ್ಬೇಕಾದ್ರೆ ಅದು ಹೆಂಗೆ ಆ ಒಂದು ಟೂಲ್ ಅಥವಾ ಆಪ್ಷನ್ನ ಯೂಸ್ ಮಾಡೋದು ಅಂತ. ಸೊ ಒಂದೊಂದೇ ಕ್ಲಿಕ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಇವತ್ತು ಇಷ್ಟು ಸಾಕು, ಇಷ್ಟು ಹೇಳ್ಕೊಟ್ಟಿರೋದು ಎಲ್ಲಿಂದ ಪೇಂಟ್ ಅಂತ ಹೇಳಿ ಮ್ಯಾಜಿಕ್ ತನಕ. ಅಂಡು ಮತ್ತು ಎರೇಸರ್ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಈ ನ್ಯೂ ಓಪನ್ ಸೇವ್ ಎಲ್ಲ ಹೆಂಗೆ ಮಾಡೋದು, ಅಥವಾ ಒಂದು ನೀವು ಪೇಂಟ್ ಮಾಡೋದನ್ನ ಸೇವ್ ಮಾಡೋದು ಹೇಗೆ, ಅದೇ ಥರ ಒಂದು ಹೊಸ ಪೇಂಟ್ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಸೊ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಮಿಕ್ಕಿರೋದು ಒಂದು ಓಪನ್ ಸೇವ್ ಎಲ್ಲ ಹೆಂಗೆ ಮಾಡೋದು, ಅದ್ರ ಜೊತೆಗೆ ಒಂದು ಹೊಸ ಪೇಂಟಿಂಗ್ ಒಂದು ಥೀಮ್ ತೊಗೊಂಡು ಅಥವಾ ಒಂದು ಟಾಪಿಕ್ನ ತೊಗೊಂಡು ಪೇಂಟ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಇದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡೇನೆ. ಸೊ ಇವತ್ತು ನೀವು ಇನ್ಸ್ಟಾಲ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಈ ಟೂಲ್ಸಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಈ ಟೂಲ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂದರೆ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಮುಂಚೆ ತೋರಿಸಿರೋ ಹಾಗೆಯೇ ಟೀಚರ್ಸ್ ನೀವು ಇನ್ಸ್ಟಾಲ್ ಮಾಡ್ಕೊಡಿ ಮಕ್ಕಳಿಗೆ. ಮಕ್ಕಳು ಇದನ್ನು ಒಬ್ರು ಅವರೇ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡಲಿ, ಒಂದೊಂದು ಜಸ್ಟ್ ಒಂದೆರಡು ಸರಿ ತೋರಿಸ್ಕೊಡಿ ಹಿಂಗೆ ಅಂತ. ಅವರು ಆರಾಮಾಗಿ ಅವರೇ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕಲ್ತ್ಕೊಂಡ್ಬಿಡ್ಬೋದು ಟೂಲಲ್ಲಿ. ಸೊ ಈಗ ನಾನು ಇವತ್ತು ಇಷ್ಟು ಸಾಕಾಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಿಕ್ಕಿರೋ ಆಪ್ಷನ್ಸು ಅದ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ವೀಡಿಯೋ ಅಂತಂದರೆ ಒಂದು ಪೇಂಟಿಂಗ್ ಮಾಡಿ ತೋರಿಸ್ತೀನಿ. ಸೊ ಈ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.